ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಮಾತಾಡ್ತಾ ಇರೋದು. ಸೊ ಇವತ್ತಿನ ಟಾಪಿಕ್ ಬಂದು ಬ್ಲೌಸ್ಗೆ ನೋಡಿ, ಈ ಥರ ನಾನು ಆಲ್ರೆಡಿ ಬ್ಲೌಸ್ನ ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ. ಸೊ ಈ ಥರ ಒಂದು ಬ್ಲೌಸ್ಗೆ ಹೇಗೆ ಈಸಿಯಾಗಿ ಪೈಪಿಂಗ್ ಮಾಡೋದು ಅಂತ, ಅದರಲ್ಲೂ ಥ್ರೆಡ್ ಪೈಪಿಂಗು. ಸೊ ಹೇಗೆ ಮಾಡೋದು ಅಂತ ಡೀಟೇಲಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಯಾರಿಗೆ ಒಂದೇ ಸಮಕ್ಕೆ ಈಕ್ವಲ್ಲಾಗಿ ಪೈಪಿಂಗ್ ಮಾಡೋಕ್ಕೆ ಬರಲ್ಲ, ಸೊ ಅಂಥವರು ಈ ಮೆಥಡ್ನ ಫಾಲೋ ಮಾಡಿ ಥ್ರೆಡ್ ಪೈಪಿಂಗ್ ಮಾಡೋದೇನು ಕಷ್ಟ ಅಲ್ಲ, ಟೆನ್ಷನ್ ಒಂದು ಚೇಂಜ್ ಮಾಡ್ಕೊಳ್ಬೇಕಷ್ಟೇ. ಸೊ ಟೆನ್ಷನ್ ಚೇಂಜ್ ಮಾಡಿಕೊಂಡು ಮಾಡೋ ಅಂತ ಪೈಪಿಂಗ್ ಇದು. ಸೊ ಬನ್ನಿ ನೋಡೋಣ. ಫಸ್ಟಿಗೆ ನೋಡಿ, ಇದಕ್ಕೆ ನಾನು ನೋಡಿ ಇದರಲ್ಲಿ ಗೋಲ್ಡ್ ಕಲರು ಸ್ಟೋನ್ಸ್ ಬಂದಿದೆ. ಸೊ ಹಾಗಾಗಿ ಇದಕ್ಕೆ ಗೋಲ್ಡ್ ಕಲರ್ ಪೈಪಿಂಗ್ ಕೊಡ್ತೀನಿ. ಕಾಂಟ್ರಾಸ್ಟಲ್ಲಿ ಕೊಟ್ಟರೆ ತುಂಬ ಲುಕ್ಕಾಗಿ ಹೈಲೈಟಾಗಿ ಕಾಡುತ್ತೆ. ಸೊ ಹಾಗಾಗಿ ನಾನು ಗೋಲ್ಡ್ ಕಲರ್ ಬಟ್ಟೆ ತೊಗೊಂಡಿದ್ದೀನಿ. ಸೊ ಇದಕ್ಕೆ ನಾವಿವಾಗ ನೋಡಿ ಒಂದು 1 ಇಂಚು ಮಾರ್ಜಿನಲ್ಲಿ, ಸೊ ನೀವು ಬಿಗಿನರ್ಸ್ ಯಾರಿದ್ದೀರಾ, ಸೊ ಅವರು 1 ಇಂಚು ಮಾರ್ಜಿನಲ್ಲಿ ಕಟ್ ಮಾಡ್ಕೊಳ್ಳಿ ಕ್ರಾಸ್ ಪೀಸ್ನ. ನಾನು ಹಾಗೆ ಕಟ್ ಮಾಡ್ಕೊಳ್ತೀನಿ, ನಾನು ಯಾವುದೇ ಮೆಷರ್ಮೆಂಟ್ ಮಾಡಲ್ಲ. ನೀವು ಮೆಷರ್ಮೆಂಟ್ ಮಾಡೋಂಗಿದ್ರೆ 1 ಇಂಚಲ್ಲಿ ಕಟ್ ಮಾಡ್ಕೊಳ್ಳಿ. ಸೊ ನೋಡಿ ಈ ಥರ ದೊಡ್ಡ ದೊಡ್ಡದು 2 ಪೀಸು. ನಿಮ್ಮ ಹತ್ರ ಪೀಸ್ ಕಡಿಮೆ ಇದ್ದರೆ ಚಿಕ್ಕ ಚಿಕ್ಕ ಪೀಸಲ್ಲೇ ಮಾಡ್ಕೊಳ್ಳಿ, ಪರವಾಗಿಲ್ಲ. ನನ್ನ ಹತ್ರ ಎಕ್ಸ್ಟ್ರಾ ಅದಕ್ಕೆ ಅಂತಲೇ ಫ್ಯಾಬ್ರಿಕ್ ಗೋಲ್ಡ್ ಕಲರ್ ಫ್ಯಾಬ್ರಿಕ್ ಇಟ್ಟಿದ್ದೀನಿ. ಸೊ ಹಾಗಾಗಿ ದೊಡ್ಡದು ಸಿಕ್ತು. ಸೊ ಈ ಥರ ಕಟ್ ಮಾಡಿಕೊಂಡು ನೋಡಿ, ಇದನ್ನು ಈ ಥರ ಸ್ಟ್ರೈಟ್ ಕಟ್ ಮಾಡ್ಕೊಳ್ಳಿ. ಸೊ ಈಗ ಇದನ್ನು ಪೈಪ್ ಜಾಯಿಂಟ್ ಮಾಡ್ಕೊಳ್ಳೋಣ. ಸೊ ಜಾಯಿಂಟ್ ಮಾಡಿಕೊಂಡು ಪೈಪಿಂಗ್ ಮಾಡ್ಕೊಳ್ಳೋಣ. ಸೊ ಬನ್ನಿ ಹೇಗೆ ಪೈಪಿಂಗ್ ಮಾಡೋದು ಅಂತ ಮಿಷಿನ್ ಮೇಲೆ ತೋರಿಸ್ಕೊಡ್ತೀನಿ. ಏನು ಕಟ್ ಮಾಡ್ಕೊಂಡಿದ್ದೀವಿ, ಸೊ ಅದನ್ನು ಈ ಥರ ಜಾಯಿನ್ ಮಾಡ್ಕೊಳ್ಳೋಣ. ಸೊ ಈ ಥರ ಜಾಯಿನ್ ಮಾಡಿಕೊಂಡು ಒಂದು ಸೈಡು ಒಂದು 1/2 ಇಂಚಷ್ಟು ನೋಡಿ, ಇಷ್ಟು 1/2 ಇಂಚ್ಗಿಂತ ಇನ್ನೂ ಕಡಿಮೆನೆ ಮಡಚಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಸೊ ಸ್ಟಿಚ್ ಮಾಡ್ಕೊಂಡ್ಮೇಲೆ ನಾವಿವಾಗ ಇದನ್ನು ಟೆನ್ಷನ್ ಚೇಂಜ್ ಮಾಡ್ಕೊಳ್ಳೋಣ. ಸೊ ಸ್ಕ್ರೂ ಡ್ರೈವರ್ ಇದ್ದರೆ ಸ್ಕ್ರೂ ಡ್ರೈವರ್ ಯೂಸ್ ಮಾಡಿ, ನಾನು ಟ್ರಿಮ್ಮರೇ ಯೂಸ್ ಮಾಡಿಸ್ಬಿಡ್ತೀನಿ. ನೀವು ಸ್ಕ್ರೂ ಡ್ರೈವರ್ ಯೂಸ್ ಮಾಡ್ಕೊಳ್ಳಿ, ಬೇಗ ಆಗುತ್ತೆ. ಸೊ ಈ ಥರ ಟೆನ್ಷನ್ ಚೇಂಜ್ ಮಾಡಿಕೊಂಡು ನೋಡಿ, ಥ್ರೆಡ್ ಮಾಡೋಕ್ಕೆ, ಥ್ರೆಡ್ ಪೈಪಿಂಗ್ ಮಾಡೋಕ್ಕೆ ಅಂತಲೇ ಈ ಥರ ಥ್ರೆಡ್ ಸಿಗುತ್ತೆ. ಸೊ ಈ ಥರ ಥ್ರೆಡ್ ತೊಗೊಂಡು, ಸೊ ಇದನ್ನು ಇದರೊಳಗಡೆ ಇಟ್ಟು ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳೋಣ. ಸೊ ನೋಡಿ ಈ ಥರ ಥ್ರೆಡ್ ಇಟ್ಟು ನಾವು ಫೋಲ್ಡ್ ಮಾಡಿಕೊಂಡು ನೋಡಿ, ಇದನ್ನು ಈ ಥರ ಸ್ಟ್ರೈಟ್ ಇಟ್ಕೋಬೇಡಿ, ಈ ಥರ ಸ್ವಲ್ಪ ಕ್ರಾಸಾಗಿ ಇಟ್ಕೊಳ್ಳಿ. ಸೊ ನೋಡಿ ಈ ಥರ ರೆಡಿ ಮಾಡ್ಕೊಳ್ಳಿ. ನೋಡಿ ಈ ಸೈಡು ಫೋಲ್ಡಿಂಗ್ ಮಾಡಿ ನಾವು ಸ್ಟಿಚ್ ಹಾಕಿರೋದು ಕಾಣಿಸ್ತಾ ಇದೆ, ಈ ಸೈಡು ಕಾಣಿಸ್ತಾ ಇಲ್ಲ. ಸೊ ಈ ಥರ ರೆಡಿ ಮಾಡ್ಕೊಳ್ಳಿ. ಸೊ ಫಿನಿಷಿಂಗ್ ಇದೆಯಲ್ಲ, ಅದು ಟಾಪಲ್ಲಿ ಬರಲಿ. ಸೊ ಈ ಥರ ಸ್ವಲ್ಪ ಒಂದು 1/2 ಇಂಚು ಮುಂದೆ ಬಿಟ್ಕೊಳ್ಳಿ. ಸೊ ನೋಡಿ ನಮ್ಮ ಬ್ಲೌಸ್ ಪೀಸ್ ಏನಿದೆ, ಇದಕ್ಕಿಂತ ಒಂದು 1/2 ಇಂಚು ಮುಂದೆ ಬಿಟ್ಕೊಂಡು ನೋಡಿ, ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಈಗ ಅದೇ ಟೆನ್ಷನಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ. 1/2 ಟೆನ್ಷನಲ್ಲೇ ಸ್ಟಿಚ್ ಹಾಕ್ಕೊಳ್ಬೇಕು, ಚೆನ್ನಾಗಿ ಬರುತ್ತೆ. ನಾರ್ಮಲ್ ಟೆನ್ಷನಲ್ಲೂ ಹಾಕ್ಬೋದು, ಬಟ್ 1/2 ಟೆನ್ಷನಲ್ಲಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ.
ಸೊ ನೋಡಿ ಇಲ್ಲಿಗೆ ಬಂದಮೇಲೆ ಒಂದು ಹಾಫ್ ಇಂಚಷ್ಟು ಎಕ್ಸ್ಟ್ರಾ ಬಿಟ್ಟು ಸೊ ಮಿಕ್ಕಿದ್ದೇನಿದೆ ಅದು ಕಟ್ ಮಾಡಿ ತೆಗೆಯೋಣ. ಸೊ ನೋಡಿ ಇವಾಗ ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ ಹಾಫ್ ಇಂಚು, ಅದನ್ನು ಒಳಗಡೆಗೆ ಫೋಲ್ಡ್ ಮಾಡಿ. ಸೊ ಈ ಥರ ಫೋಲ್ಡ್ ಮಾಡಿ ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಸೊ ನೋಡಿ ಈ ಕಡೆ ಕಚ್ಚೆ ಹಾಗೆ ಇದೆ, ಮೇಲ್ಗಡೆ ನಾವು ಈ ಥರ ಫಿನಿಷಿಂಗ್ ಮಾಡ್ಕೊಂಡಿದ್ದೀವಿ. ಈಗ ಇದನ್ನು ನಾವು ನಾರ್ಮಲ್ ಟೆನ್ಷನ್ ಹಾಕ್ಕೊಂಬಿಡೋಣ. ನಾರ್ಮಲ್ ಟೆನ್ಷನ್ ಹಾಕ್ಕೊಂಡು ಸೊ ನಮ್ಮ ನಾರ್ಮಲ್ ಟೆನ್ಷನ್ನ ಫಿಟ್ ಮಾಡಿ ನೋಡಿ, ಇದು ಇದೆಯಲ್ಲ ಈ ಥರ ತೊಗೊಂಡು ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ ಜಸ್ಟ್ ಏನಿಲ್ಲ, ಹೀಗಿರುತ್ತೆ. ಸೊ ಇದನ್ನು ನೋಡಿ ಜಸ್ಟ್ ಇದನ್ನು ಹೀಗೆ ಫೋಲ್ಡ್ ಮಾಡ್ಕೊಳ್ಳೋದಷ್ಟೇ. ನೋಡಿ ಈ ಥರ ಫೋಲ್ಡ್ ಫೋಲ್ಡ್ ಮಾಡಿಕೊಂಡು ಎಡ್ಜಲ್ಲಿ ಸ್ಟಿಚ್ ಹಾಕ್ಕೊಳ್ಳೋದು. ನೋಡಿ ಇದು ಹೀಗಿರುತ್ತೆ. ಸೊ ಇದನ್ನು ಜಸ್ಟ್ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಸೊ ಇನ್ಸೈಡ್ ನೋಡಿ ಈ ಥರ ಬಂದಿರುತ್ತೆ. ಸೊ ಟಾಪ್ ಸೈಡು ಒಂದೇ ಈವನಲ್ಲಿ, ಥ್ರೆಡ್ ಪೈಪಿಂಗ್ ಅಲ್ವಾ, ನಿಮ್ಗೆ ಎಲ್ಲೂ ಅಪ್ ಡೌನ್ ಬರಲ್ಲ ಮತ್ತು ದೊಡ್ಡದು ಚಿಕ್ಕದು ಬರಲ್ಲ, ನೀಟಾಗಿ ಬರುತ್ತೆ. ಸೊ ನೋಡಿ ಒಂದೇ ಈವನಲ್ಲಿ ಬಂದ್ಬಿಟ್ಟಿದೆ ಪೈಪಿಂಗು, ತುಂಬ ಚೆನ್ನಾಗಿ ಬಂದಿದೆ, ತುಂಬ ಲುಕ್ಕಾಗೂ ಕರುತ್ತೆ. ಸೊ ಹಾಗೆ ಇದು ಪಾಟ್ನೆಕ್ ಕೂಡ. ಸೊ ಬನ್ನಿ ಇದನ್ನ ನಿಮ್ಗೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ ಪೈಪಿಂಗು ಈ ಥರ ಬಂದಿದೆ, ಇದು ಪಾಟ್ನೆಕ್ಕು. ಸೊ ಇಲ್ಲೊಂದು ಟೈಯಿಂಗ್ ಹಾಕ್ಕೊಂಡ್ರೆ ಇದು ತುಂಬ ಲುಕ್ಕಾಗಿ ಕಾಣುತ್ತೆ. ಸೊ ಈ ಟಾಪಿಕ್ಕು ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಈಸಿಯಾಗಿ ಬಿಗಿನರ್ಸ್ ಇದನ್ನು ಖಂಡಿತ ಇದನ್ನು ಬಿಗಿನರ್ಸು ಫಾಲೋ ಮಾಡಿ. ಟೆನ್ಷನ್ ಚೇಂಜ್ ಮಾಡೋಕ್ಕೆ ಬರಲ್ಲ ಅಂತೀರಾ, ಬಟ್ ನೀವೊಂದು ಹಾಫ್ ಆನ್ ಅವರ್ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ. ನಾವು ಏನೇ ಆಗಲಿ ಪ್ರಾಕ್ಟೀಸ್ ಈಸ್ ಮೋರ್ ಇಂಪಾರ್ಟೆಂಟ್. ಪ್ರಾಕ್ಟೀಸ್ ಮಾಡಿದ್ರೆ ನಮ್ಗೆ ಯಾವುದು ಬರಲ್ಲ. ಒಂದೇ ಸರಿ ಯಾವುದೂ ಬಂದಿಲ್ಲ ನನಗೂ ಅಷ್ಟೇ. ನಾನು ಕಲಿಯುವಾಗ ನನಗೂ ಫಸ್ಟ್ ಕಿರಿಕಿರಿ ಅನಿಸ್ತು, ಬಟ್ ನಾವು ಕಿರಿಕಿರಿ ಅನಿಸಿದ ತಕ್ಷಣ ಬಿಟ್ಬಿಡೋದಲ್ಲ, ಅದನ್ನು ಪ್ರಾಕ್ಟೀಸ್ ಮಾಡಿ 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 ಕಲಿಬೇಕು. ಸೊ ಆವಾಗ ಅದು ಪರ್ಮನೆಂಟಾಗಿ ನಾವು ಇರೋವರೆಗೂ ಆ ಕೆಲಸ ನಮ್ಮ ಕೈಯಲ್ಲಿರುತ್ತೆ. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅದು ನಿಮ್ಮ ತಲೆಗೆ ಹೋಯ್ತು ಅಂದ್ಕೊಳ್ತೀನಿ. ಸೊ ಈ ಟಾಪಿಕ್ ಇಷ್ಟ ಆದರೆ ಲೈಕು, ಇಲ್ಲ ಅಂದರೆ ಡಿಸ್ಲೈಕ್. ಏನೋ ಒಂದು ಕೊಡಿ, ಹಾಗೆ ಅಂತ ಹೋಗ್ಬೇಡಿ. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ ಅಲ್ಲಿವರೆಗೂ. ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.